ಅನಿಮೇಷನ್ ಮೂವಿ ಕ್ರಿಯೇಟ್ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನ್ಯೂ ಮೂವಿ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡಿ ಎಮ್ ಟಿ ಮೂವೀಸ್ ಅಂತೇಳಿ ಕಾಣ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಓಪನ್ ಆಗುತ್ತೆ ಈ ಥರ ಎಲ್ಲ ರೆಡಿಮೇಡ್ ಇರುವಂಥ ಲೊಕೇಶನ್ಗಳು. ಇಲ್ಲಿ ನಿಮ್ಮ ಅನಿಮೇಷನ್ ಯಾವ ಥರ ನೀವು ಕ್ರಿಯೇಟ್ ಮಾಡ್ತಿದ್ದೀರೋ ಆ ಲೊಕೇಶನಿಗೆ ತಕ್ಕ ಹಾಗೆ ನೀವು ಯಾವುದಾದ್ರೂ ಒಂದು ಲೊಕೇಶನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಓಪನ್ ಮಾಡ್ಕೊಳ್ಳಿ. ನೋಡಿ ಇವೆಲ್ಲ ರೆಡಿಮೇಡ್ ಇರುವಂಥ ಲೊಕೇಶನ್ಗಳು. ನೀವು ಇದರಲ್ಲಿ ಹೊಸದು ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಲೊಕೇಶನಲ್ಲಿ ನಿಮಗೆ ಏನು ಬೇಕು ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇಷ್ಟೆಲ್ಲ ಮಾಡೆಲ್ಸ್ಗಳು ರೆಡಿಮೇಡ್ ಇರುತ್ತವೆ. ಈ ಮಾಡೆಲ್ಸ್ಗಳಲ್ಲಿ ನಿಮಗೆ ಬೇಕಾಗಿರುವಂಥ ಕಾರು, ಬೈಕು, ಕಂಪ್ಯೂಟರ್, ಟಿ ವಿ, ಫ್ರಿಜ್, ವಾಷಿಂಗ್ ಮೆಷಿನ್, ಲೈಟು, ಬೈಕ್, ಚೇರ್ಸ್, ಹೌಸ್, ಎಷ್ಟು ಮಾಡೆಲ್ಸ್ಗಳಿದ್ದಾವೆ ಅಂತಂದರೆ ಇದರಲ್ಲಿ ನಿಮಗೆ ಹೇಳಲಿಕ್ಕೂ ಕೂಡ ಕೌಂಟ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಮಾಡೆಲ್ಸ್ಗಳಿದ್ದಾವೆ. ನಿಮಗೆ ಯಾವ ಮಾಡೆಲ್ಸ್ ಬೇಕೋ ಆ ಮಾಡೆಲ್ಸ್ಗಳನ್ನು ನೀವು ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಅನಿಮೇಷನ್ನಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದರಲ್ಲಿ ಎಷ್ಟಿದ್ದಾವೆ ಅಂತೇಳಿ ನಿಮಗೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಅದೇ ಥರ ಈ ಇಂಥ ವಿಡಿಯೋಗಳು ತಮಗೆ ನನ್ನ ಚಾನಲ್ನಲ್ಲಿ ಲಭ್ಯವಿರುತ್ತವೆ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡಿ ನೀವು ಪ್ರತಿಯೊಂದು ಅನಿಮೇಷನ್ ವಿಡಿಯೋಗಳಿಗೆ ಅವಶ್ಯಕತೆ ಇರುವಂಥ ಮಾಡೆಲ್ಸ್ಗಳು ಇದರಲ್ಲೇ ಇರುತ್ತವೆ. ಇಲ್ಲಿ ನೋಡಿ ಎಷ್ಟು ಮ್ಯೂಸಿಕ್, ಡ್ರಮ್ಸ್, ಚರ್ಚ್, ಪಿಯಾನೋ ಎಷ್ಟು ಇದ್ದಾವೆ ಅಂತೇಳಿ ನೀವು ಕೌಂಟ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಆದರೆ ಕೌಂಟೇಬಲ್ ಅಲ್ಲ ಇದು, ಜಸ್ಟ್ ನಿಮ್ಮ ಅನಿಮೇಷನ್ ವಿಡಿಯೋಗಳಿಗೆ ಏನು ನೆಸೆಸಿಟಿ ಇದೆಯೋ ಆ ಮಾಡೆಲ್ಸ್ಗಳನ್ನು ನೀವು ಇದ್ರ ಮುಖಾಂತರ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಅನಿಮೇಷನ್ ವಿಡಿಯೋಗಳಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ಎಷ್ಟೆಲ್ಲ ಇದೆ. ಈ ಅಪ್ಲಿಕೇಶನ್ನಲ್ಲಿ ನೀವು ಶಾರ್ಟ್ ಫಿಲ್ಮ್ ಅಲ್ಲ ಒಂದು ಸೀರೀಸ್, ವಿಡಿಯೋ ಸೀರೀಸನ್ನೇ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ ಈ ಥರ ನಾನು ಮಾಡ್ತಾಯಿದ್ದೀನಿ, ನನಗೆ ಯಾಕೋ ಇದು ಲೈಕ್ ಆಗಲಿಲ್ಲ, ಹಾಗಾಗಿ ನಾನು ಮತ್ತೆ ಬೇರೆ ತಗೋಬೇಕಾಗಿದೆ ಇವಾಗ. ನಿಮ್ಮ ಅನಿಮೇಷನ್ ವಿಡಿಯೋದಲ್ಲಿ ನಿಮ್ಮ ಸೀನಿಗೆ ತಕ್ಕಂತೆ ಹೊಂದಿಕೊಳ್ಳುವಂಥ ಯಾವುದಾದ್ರೂ ಒಂದು ಮಾಡೆಲ್ಸನ್ನು ನೀವು ತೆಗೆದುಕೊಳ್ಳಿ. ಇವಾಗ ನಾನು ಗನ್ ತೊಗೊಂಡಿದ್ದೇನೆ ಈ ವಿಡಿಯೋದಲ್ಲಿ, ನಾನು ಒಂದು ಗನ್ ತೊಗೊಂಡಿದ್ದೀನಿ ಇವಾಗ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ, ಇದು ಟೋಗಲ್ಸ್ಗಳು. ಇದು ಆಪ್ರೇಟ್ ಮಾಡೋದು ಹೇಗಂತೇಳಿ ಜಸ್ಟ್ ನೀವು ಕರ್ಸರ್ ಆ ಬಟನ್ ಮೇಲೆ ಇಟ್ಟರೆ ಸಾಕು, ನಿಮಗೆ ಅಲ್ಲಿ ಬಟನ್ಸ್ಗಳ ತಳಗಡೆ ಬ್ರೀಫಾಗಿ ಒಂದು ನೋಟಿಫಿಕೇಷನ್ ಬರುತ್ತೆ, ಅದನ್ನು ನೋಡಿ ತಾವುಗಳು ಯೂಸ್ ಮಾಡ್ಬೋದು ಈ ಅಪ್ಲಿಕೇಶನ್ನಲ್ಲಿ ಈ ಟೋಗಲ್ಸು ಏನು ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡಿ. ಇದಾದರೆ ಮಾಡೆಲ್ಸ್ಗಳನ್ನು ಡುಪ್ಲಿಕೇಟ್ ಮಾಡುತ್ತೆ, ಡಿಲೀಟ್ ಮಾಡುತ್ತೆ, ನಂತರ ರೊಟೇಷನ್ ಕೂಡ. ಈ ಥರ ಟೋಗಲು ಇದು ಫೋರ್ತ್ ಆದರೆ ನೋಡಿ ಅಲ್ಲಿ ಕಾಣ್ತಾ ಇರೋವಂಥ ಪ್ರತಿಯೊಂದು ಮಾರ್ಕ್ಗಳು ಗ್ರೀನು, ರೆಡ್ಡು, ಬ್ಲೂ ಎಲ್ಲ ಕೂಡ ಒಂದೊಂದು ಕೆಲಸ ಮಾಡ್ತವೆ. ಬ್ಲೂ ಆದರೆ ರೊಟೇಷನ್ ಮಾಡುತ್ತೆ, ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಗ್ರೀನ್ ಆದರೆ ತೆಳಗೆ ಮೇಲೆ ರೊಟೇಷನ್ ಆಗುತ್ತೆ. ರೆಡ್ ಕೂಡ ಅದೇ ಥರ, ಅದು ಕೂಡ ಹಿಂದೆ ಮುಂದೆ ರೊಟೇಷನ್ ಆಗುತ್ತೆ. ಇದು ಶ್ಯಾಡೋ, ಇದು ಎಡ್ಜ್. ಸೇಕ್ಷಕರೇ ಈ ಥರ ಈ ಟೋಗಲ್ಸ್ಗಳು ವರ್ಕ್ ಮಾಡುತ್ತೆ. ಇಲ್ಲಿ ನೋಡಿ ಇದು ನಿಮ್ಮ ಮಾಡೆಲ್ಸ್ಗಳು ಯಾವ ಸೈಜ್ ಬೇಕೋ ಆ ಸೈಜನ್ನು ನೀವು ಇಲ್ಲಿ ರಿಸೈಜ್ ಮಾಡ್ಕೋಬೋದು. ನಂತರ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾರೆಕ್ಟರ್ಗಳ ಮೇಲೆ ನಾನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಇಷ್ಟೆಲ್ಲ ಕ್ಯಾರೆಕ್ಟರ್ಗಳು ಇಲ್ಲಿ ನಿಮ್ಗೆ ಸಿಗ್ತವೆ.
ನಿಮಗೆ ಯಾವ ಕ್ಯಾರೆಕ್ಟರ್ ಬೇಕೋ ಆ ಕ್ಯಾರೆಕ್ಟರ್ಗಳನ್ನು ನೀವಿಲ್ಲಿ ಈ ಅಪ್ಲಿಕೇಶನ್ ಮುಖಾಂತರ ಯೂಸ್ ಮಾಡ್ಬೋದು. ಅವರಿಗೆ ನಿಮ್ಮ ಕ್ಯಾರೆಕ್ಟರು ಪೊಲೀಸೋ ಕಳ್ಳನೋ ರಾಜನೋ ರಾಣಿನೋ ಫೈಟರೋ ಯಾರೋ ಒಂದನ್ನು ನೀವು ಇಲ್ಲಿ ಪ್ರತಿಯೊಂದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು. ಡ್ರೆಸ್ ಆಗಿರಲಿ, ಫೇಸ್ ಆಗಿರಲಿ, ಅಥವಾ ಐಸ್ ಆಗಿರಲಿ, ನೋಸ್ ಆಗಿರಲಿ, ಹೆಡ್ ಆಗಿರಲಿ, ಅಥವಾ ಹೇರ್ ಕಲರ್ ಆಗಿರಲಿ, ನೀವು ಇಲ್ಲಿ ಪ್ರತಿಯೊಂದನ್ನು ಕಸ್ಟಮೈಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ನಿಮಗೆ ಪ್ರತಿಯೊಂದು ಮಾಡಿ ತೋರಿಸ್ತಾ ಇದ್ದೇನೆ. ಸೊ ನಿಮಗೆ ವಿಡಿಯೋ ಸ್ಕಿಪ್ ಮಾಡಿದರೆ ಏನು ಮಾಡಬೇಕು ಅಂತ ಅನ್ನೋದು ಗೊತ್ತಾಗೋದಿಲ್ಲ ವೀಕ್ಷಕರೇ. ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಕೊನೆ ತನಕ ನೋಡಿಬಿಟ್ಟು ನೀವು ಕೂಡ ನಿಮ್ಮ ಅನಿಮೇಷನ್ ಕ್ಲಿಪ್ಪಲ್ಲಿ ಈ ಥರ ಯೂಸ್ ಮಾಡ್ಕೊಂಬಿಟ್ಟು ನೀವು ಒಂಥರ ಅನಿಮೇಷನ್ ವಿಡಿಯೋನ ಕ್ರಿಯೇಟ್ ಮಾಡಿ. ಇಲ್ಲಿ ನೋಡಿ, ಮಾಸ್ಕ್ ಇದೆ, ಗಾಗಲ್ಸ್ ಇದೆ, ಕ್ಯಾಪ್ಸ್ ಇದೆ, ಎಲ್ಲ ಇಷ್ಟೆಲ್ಲ ಕಸ್ಟಮೈಸೇಷನ್ ಇರುತ್ತೆ. ಇದರ ನಂತರ ಇಲ್ಲಿ ವಿಡಿಯೋ, ಈಗ ನಮ್ಮ ವಿಡಿಯೋ ಎಡಿಟರ್ ವರ್ಕ್ ಮಾಡ್ತಾ ಇದೆ. ಸೊ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಪ್ಲೇಸ್ ಹಿಯರ್ ಅಂತೇಳಿ ಬರುತ್ತೆ. ಅಲ್ಲಿ ನಿಮ್ಮ ಕ್ಯಾರೆಕ್ಟ್ರನ್ನು ನೀವು ಎಲ್ಲಿ ಪ್ಲೇಸ್ ಮಾಡ್ಬೇಕಂತಿದ್ರಲ್ವೋ ಅಲ್ಲಿಗೆ ಹೋಗಿಬಿಟ್ಟು ನೀವು ಪ್ಲೇಸ್ ಮಾಡ್ಬೋದು. ನೋಡಿ, ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಮೂವ್ ಹಿಯರ್ ಅಂತೇಳಿ ಕೊಡ್ತಾ ಇದ್ದೀನಿ. ನಂತರ ಲೇ ಡೌನ್ ಆಪ್ಷನ್ ಮಾಡಿ ಲೇ ಡೌನ್ ಮಾಡಿದರೆ ಈ ಥರ ಬರುತ್ತೆ. ಸೊ ಇಲ್ಲಿ ನೋಡಿ, ರೂಪ್ಸ್ ಇದೆ. ನಾನು ಆಪ್ರೇಟ್ ಮಾಡ್ತಾ ಇರೋ ಥರ ಇಲ್ಲಿ ನೋಡಿ, ಇಲ್ಲಿ ಆ ಕ್ಯಾರೆಕ್ಟರು ಫೈರಿಂಗ್ ಮಾಡ್ತಾ ಇರೋ ಥರ ಲುಕ್ ಮಾಡ್ತಾ ಇರೋ ಥರ ಕೆಲವೊಂದು ಆಪ್ಷನ್ಗಳು ನೀವು ಇಲ್ಲಿ ಸ್ಮೂತಾಗಿ ಯೂಸ್ ಮಾಡ್ಬೋದು. ಅದೇ ಥರ ಗೊತ್ತಾಗದೆ ಇದ್ದರೆ ಅಂಡು ಕೂಡ ಮಾಡ್ಬೋದು. ಟೈಮ್ ಲೈನಲ್ಲಿ ಪ್ರತಿಯೊಂದು ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ನಿಮಗೆ ಬೇಕಾಗಿರೋದನ್ನು ನೀವು ಆ್ಯಡ್ ಮಾಡ್ಬೋದು, ಬ್ಯಾಡ್ ಆಗಿರೋದನ್ನು ನೀವು ಡಿಲೀಟ್ ಮಾಡ್ಬೋದು. ಇಲ್ಲಿ ಕ್ಯಾರೆಕ್ಟರ್ ಆನ್ ಮಾಡಿದ ನಂತರ ನೀವು ಇಲ್ಲಿ ಕೂಡ ನಿಮ್ಮ ಪ್ರೂಫ್ಸನ್ನು ಯೂಸ್ ಪ್ರೂಫ್ಸ್ ಅಂತೇಳಿ ಕ್ಲಿಕ್ ಮಾಡಿದರೆ ಇಲ್ಲಿ ಕೂಡ ನೀವು ಕೆಲವೊಂದಿಷ್ಟು ಮಾಡೆಲ್ಸ್ಗಳನ್ನು ಕ್ಯಾರೆಕ್ಟರ್ಗಳಲ್ಲಿ ನೀವು ಯೂಸ್ ಈ ಕ್ಯಾರೆಕ್ಟರ್ ಹತ್ತದಿಂದ ಇವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಏಮ್ ಅಂತೇಳಿ ಕೊಟ್ಟ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫೈರ್ ಅಂತ ಅಂದರೆ ಫೈರ್ ಮಾಡೋ ಥರ ಬರುತ್ತೆ. ನೋಡಿ, ಇಲ್ಲಿ ಮಾಡ್ತಾ ಇದ್ದಾನೆ, ಈ ಥರ ಆಗ್ತಾ ಇದೆ. ಸೊ ಇದು ನೆಕ್ಸ್ಟ್ ಸ್ಟೆಪ್ಪು. ನಮಗೆ ವಿಡಿಯೋ ಕ್ರಿಯೇಟ್ ಮಾಡುವಾಗ ನಮಗೆ ಕ್ಲಿಪ್ಸು ಎಲ್ಲಿಂದ ಎಲ್ಲಿವರೆಗೆ ಬೇಕು, ಸ್ಟಾರ್ಟಿಂಗ್ ಫೇಸ್ ಯಾವ ಥರ, ವಿಡಿಯೋ ಓಪನಿಂಗ್ ಯಾವ ಥರ ಆಗಬೇಕು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ಕಟ್ ಅಂತೇಳಿ ಕೊಟ್ಟರೆ ಅಲ್ಲಿ ಒಂದು ಕ್ಯಾಮ್ರಾ ಸೆಟ್ ಆಗುತ್ತೆ, ಅಲ್ಲಿಂದನೇ ನಿಮ್ಮ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ, ಅಲ್ಲಿ ನಮ್ಮ ಕ್ಯಾರೆಕ್ಟ್ರು ಮಲ್ಕೊಂಡು ವಿಡಿಯೋ ಮಲ್ಕೊಂಡು ಫೈರಿಂಗ್ ಮಾಡ್ತಾ ಇರೋ ಥರ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಸೆಟ್ ಮಾಡಿದ ನಂತರ ಇಲ್ಲಿ ಒಂದು ಕ್ಯಾಮ್ರಾನ ನಾವು ಕೊಡಬೇಕಾಗತ್ತೆ, ಅಂದರೆ ಇಲ್ಲಿ ಕೂಡ ಒಂದು ಕಟ್ ಕೊಡಬೇಕಾಗತ್ತೆ. ಅಲ್ಲಿ ಕಟ್ ಕೊಟ್ಟರೆ ಇಲ್ಲಿ ಅಲ್ಲಿಂದನೇ ಸೆಕೆಂಡ್ ಕ್ಲಿಪ್ಪು ವರ್ಕ್ ಆಗುತ್ತೆ. ಸೊ ಇವಾಗ ಎದ್ದು ನಿಂತ ನಂತರ ಇಲ್ಲಿ ಕೂಡ ನಾವು ಒಂದು ಕಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಕೂಡ ನಾನು ವಿಡಿಯೋ ಕಟ್ ಮಾಡ್ತಾ ಇದ್ದೀನಿ, ಅಂದರೆ ಕ್ಯಾಮ್ರಾ ಸೆಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೂಡ ನಿಂತ ನಂತರ ಆಪ್ರೇಟ್ ಆಗೋ ಥರ. ನೋಡಿ, ಇವಾಗ ನನಗೆ ಮೂರು ಕ್ಲಿಪ್ಪು ರೆಡಿಯಾಗಿದೆ. ಸೊ ಇವಾಗ ನಾನು ನೆಕ್ಸ್ಟ್ ವಿಡಿಯೋ, ಅಂದರೆ ನಾನು ಕಟ್ ಮಾಡಿರೋವಂಥ ಕ್ಲಿಪ್ಗಳನ್ನು ನಾನು ವಿಡಿಯೋ ರೆಂಡರಿಗಾಗಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಥರ ಆಗ್ತಾ ಇದೆ ನಮ್ಮ ವಿಡಿಯೋ. ನಂತರ ರೆಂಡ್ರಿಂಗ್, ನಾನು ಇಲ್ಲಿ ನೋಡಿ ಕಸ್ಟಮೈಸೇಷನಲ್ಲಿ ಹೋಗ್ತಾ ಇದ್ದೀನಿ. ಕಸ್ಟಮೈಸ್, ನಂತರ 1280
ಈ ಫಾರ್ಮ್ಯಾಟಲ್ಲಿ ನೋಡಿ ಲಾಸ್ಟ್ ಆಪ್ಷನ್ ಕಾಣ್ತಾ ಇದೆ, ಆ ಲಾಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ರೆಂಡ್ರಿಂಗ್ ಚೆನ್ನಾಗಾಗತ್ತೆ ನೋಡಿ. ನಾನು ಇವಾಗ ವಿಡಿಯೋ ರೆಂಡ್ರಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಆದ ನಂತರ ಈ ಥರ ತೋರಿಸುತ್ತೆ ನಿಮಗೆ. ಇಲ್ಲಿ ನೋಡಿ, ನಮ್ಮ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವಿಡಿಯೋ ರೆಡಿಯಾಗಿದೆ. ಈ ಥರ ವಿಡಿಯೋ ನಮಗೆ ಶೋ ಆಗುತ್ತೆ, ನಾವು ರೆಂಡ್ರಿಂಗ್ ಮಾಡಿರೋ ಅನಿಮೇಷನ್ ಕ್ಲಿಪ್ ಇದು. ವೀಕ್ಷಕರು ತಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ.